ಮೊದಲಾಗಿ ಈ ಒಂದು ಪಾಠವನ್ನು ನಿಧಾನವಾಗಿ ನಾನು ಓದ್ತೀನಿ, ಅದೇ ನೀವು ಸಹ ಓದ್ಬೇಕು, ಬರಬೇಕು, ಓದ್ಬೇಕು. ಪಾಠ 14, ಹುತಾತ್ಮ ಬಾಲಕ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲಾಮಿನಿಯೋನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ್ ಮಹದೇವ್ ಧೋನಿಯು ಒಬ್ಬ. 1942 ಆಗಸ್ಟ್ 9 ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತು. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಳಿದರೆಂದು ತಪ್ಪಾಗಿ ತಿಳಿದಿದ್ದರು. 1942 ಆಗಸ್ಟ್ 15 ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು. ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು. ಸಾಮರಸ್ಯದ ಮಂತ್ರ ಒಂದೇ ಮಾತ್ರ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೇ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು. ಬಾಲಕ ನಾರಾಯಣ್ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ. ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಹೊರತೆಗೆದ. ಬೊಂಬೆಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ. ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು. ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ, ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣ್. ಬಾಲಕ ನಾರಾಯಣನ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು. ಮಗು, ನೀನು ಇನ್ನೂ ಕಿರಿಯವ, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗುಡದಿಂದ ತಾಯಿ ಕೇಳಿದಳು. ಅದಕ್ಕೆ ಅವನು, ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದನು. ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿ ಕಳುಹಿಸಿಕೊಟ್ಟಳು. ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡನು. ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನೂ ಆಕರ್ಷಿಸಿತು. ಮೆರವಣಿಗೆ ಆರಂಭವಾಯಿತು. ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದನು.
ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕವರನ್ನು ತದುಕುತ್ತಿದ್ದರು. ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸತೊಡಗಿದರು. ಅಪಾಯದ ಸುಳಿವನ್ನು ಕಂಡ ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು. ಎಳೆಯ ಬಾಲಕ ನಾರಾಯಣ್ ಘೋಷಣೆ ಉತ್ತರೆಯಿಂದ ಅವನು ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ ಪೊಲೀಸರ ಒಂದು ಗುಂಡು ಅವನ ಎದೆಯನ್ನು ಭೇದಿಸಿತ್ತು. ಗಾಯಗೊಂಡು ರಕ್ತದಲ್ಲಿ ತೊಳೆದ ನಾರಾಯಣ್ ನೆಲಕ್ಕುರುಳಿದನು. ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಮೃತ್ಯುವಿನೊಡನೆ ಬದುಕಿಗಾಗಿ ಹೋರಾಡುತ್ತಿದ್ದ ನಾರಾಯಣನನ್ನು ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು. ಆಂಗ್ಲ ಅಧಿಕಾರಿಯೊಬ್ಬ ನಿನಗೆ ಏನು ಬೇಕು ಎಂದು ಕೇಳಿದ. ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದು ಉತ್ತರಿಸುತ್ತಲೇ ತನ್ನ ಕೊನೆಯುಸಿರೆಳೆದ. ಸಾವಿನ ಸಮ್ಮುಖದಲ್ಲಿ ಎಂಥ ಅಪ್ರತಿಮ ಧೈರ್ಯ, ಹುತಾತ್ಮ ಬಾಲಕ ನಾರಾಯಣ್. ಹೀಗೆ ಒಂದು ದಂತಕಥೆಯಾದ ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಸ್ವಾತಂತ್ರ್ಯ ಜೀವನ ಬದುಕಿಗೆ ಸಾಧನ. ಇಲ್ಲಿ ಹುತಾತ್ಮ, ಹುತಾತ್ಮ ಅನ್ನೋದು ದೇಶದ ಒಂದು ಹಿತಕ್ಕೋಸ್ಕರ ಅಥವಾ ಜನತೆಯ ಒಂದು ಹಿತ ಇತ್ಯಾದಿ ಧ್ಯೇಯ ಸಾಧನೆಗಾಗಿ ಪ್ರಾಣವನ್ನು ಅರ್ಪಿಸುವುದಕ್ಕೆ ಹುತಾತ್ಮ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಇಲ್ಲಿ ಬಾಲಕ ಯಾರಲಿ ನಾರಾಯಣ್ ಮಹಾದೇವ್ ಒಂದು ದೇಶದ ಒಂದು ಹಿತಕ್ಕಾಗಿ, ಜನರ ಒಂದು ಹಿತಕ್ಕಾಗಿ ಒಂದು ಸಾಧನೆ ಮಾಡಬೇಕಂತೇಳಿ ತನ್ನ ಪ್ರಾಣವನ್ನೇ ಮಾಡಿದ, ಅರ್ಪಿಸಿದ. ಅದಕ್ಕೆ ಇಲ್ಲಿ ಅವನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾಪಣೆ ಮಾಡಿದ್ದಾರೆ. ಹೌದು, ನಮ್ಮ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿ 1947 ಆಗಸ್ಟ್ 15. ಅದಕ್ಕಿಂತ ಮುಂಚೆ ಇಲ್ಲಿ ಹಲವಾರು ಭಾರತ ಮಾತೆಯ ಒಂದು ಬಿಡುಗಡೆಗಾಗಿ, ಭಾರತವನ್ನು ಸ್ವತಂತ್ರಗೊಳಿಸಬೇಕಂತೇಳಿ ಬ್ರಿಟಿಷರ ವಿರುದ್ಧ ಅನೇಕ ಜನ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಪ್ರಾಣಾರ್ಪಣೆ ಮಾಡಿದ್ದಾರೆ, ಪ್ರಾಣವನ್ನು ಅರ್ಪಿಸಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಪ್ರಾಣಾಮಲ್ಲಿ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ವಿದ್ಯಾರ್ಥಿ ನೋಡ್ರಿ, ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ ವಿದ್ಯಾರ್ಥಿ ಯಾರಿಲ್ಲಿ, ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ಯಾರು, ನಾರಾಯಣ್ ಮಹಾದೇವ್ ಧೋನಿ. ಅವರಲ್ಲಿ ಸಹ ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತಲುಪುವಂತೆ ಅಂತಿಮವಾದ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರಿ. ನಮ್ಮ ಭಾರತವನ್ನು ಬಿಟ್ಟು ಹೋಗ್ರಿ ನೀವು, ಹಾಂ ಅಂತಂದರೆ ಅಂತಿಮವಾಗಿ ಎಚ್ಚರಿಕೆಯನ್ನು ಗಾಂಧೀಜಿಯವರು ಯಾವಾಗಲೂ 1942 ಆಗಸ್ಟ್ 9 ಎಚ್ಚರಿಕೆಯನ್ನು ಕೊಟ್ಟಿದ್ರಿ. ಆದರೂ ಇಡೀ ದೇಶವು ಬ್ರಿಟಿಷರ ಒಂದು ಆ ನಿರಂಕುಶ ಆಡಳಿತದ ವಿರುದ್ಧ ಏನು ಮಾಡಿದ್ರು, ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿದ್ರು. ನಿರಂಕುಶ ಆಡಳಿತ, ನಿರಂಕುಶ ಅಂದರೆ ಯಾರ ಅಂಗಿಗೆ ಒಳಪಡದಂತಹ ಆ ಒಂದು ಆಡಳಿತವನ್ನು, ಕೆಲಸವನ್ನು ವಿರೋಧಿಸಿದ್ರು. ಇಡೀ ದೇಶವೇ ಇಲ್ಲಿ ಬ್ರಿಟಿಷರ ಒಂದು ಆಡಳಿತವನ್ನು ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತ್ತು. ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ಒಂದು ತತ್ವವನ್ನು ಹೇಳಿದ್ರು, ತಪ್ಪಾಗಿ ತಿಳಿದಿದ್ರು. ಅಹಿಂಸೆ ಅಂದರೆ ನೋಡ್ರಿ, ಅಹಿಂಸೆ ಅಂದ್ರೆ ನೋಡಿ, ಅಹಿಂಸೆ ಅಂತ ತಿಳಿದ ಪದ ಇಲ್ಲಿ ಹಿಂಸೆ. ಹಿಂಸೆ ಅಂದರೆ ಹೇಳಿ ಇನ್ನೊಬ್ಬರಿಗೆ ತೊಂದರೆ, ರಕ್ತವಾದ ಇವುಗಳಂತೆ ಹಿಂಸೆ. ಆದರೆ ಅಹಿಂಸೆ ಅಂದರೆ ಹೇಳಿ ಯಾರಿಗೂ ತೊಂದರೆ ಮಾಡದಂತೆ, ನಮ್ಮ ಒಂದು ನ್ಯಾಯವನ್ನು ನಾವು ಯಾರಿಗೆ ತೊಂದರೆಯನ್ನು ಮಾಡದಂತೆ, ನಾವು ನಮ್ಮ ದೇಶವನ್ನು ನಾವು ಸ್ವಾತಂತ್ರ್ಯಗೊಳಿಸೋಣ ಅಂತಂದು ಹೇಳಿ ಆ ಒಂದು ತತ್ವವನ್ನು ಹೇಳಿ ಗಾಂಧೀಜಿಯವರು ಅಳವಡಿಸಿದ್ರು. ಆ ಒಂದು ಅಹಿಂಸೆಯ ತತ್ವ ಇಲ್ಲಿ ಬ್ರಿಟಿಷರ ಎತ್ತಿ ಕೊಡೋದನ್ನು ಹೇಳಿದಂತ ಪಾತ್ರಿದ್ರೆ ಆ ತತ್ವ ಅಂಜುಗುರುಕ ಕೈಲಾಗ್ತವರು ಅಂತ ಹೇಳಿ ಬ್ರಿಟಿಷರು ತಿಳ್ಕೊಂಡಿದ್ರು. ತ್ಯಾಗ ತೊರೆಯುವಿಕೆ ಅಥವಾ ಬಿಡುವುದು. ಅದಕ್ಕೆ ಇಲ್ಲಿ ಗಾಂಧೀಜಿಯವರು ಅಹಿಂಸೆಯ ತತ್ವವನ್ನು ಹೇಳಿದನ ಅಂತ ಹೇಳಿ ಈ ಬ್ರಿಟಿಷರು ತಪ್ಪಾಗಿ ತಿಳ್ಕೊಂಡಿದ್ರು. ಅಂದರೆ ಕೈಲಾಗ್ತವರು ಏನೂ ಆಗುದಿಲ್ಲ, ಏನೂ ಇವರು ಹೋರಾಟವನ್ನು ಮಾಡುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ. ಮುಂದೆ 1942 ಆಗಸ್ಟ್ 15 ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು. ಯಾವಾಗ 9 ಆಗಸ್ಟ್ ಏನು ಮಾಡಿದ್ರು,
ಎಚ್ಚರಿಕೆ ಕೊಟ್ಟಿದ್ರು. ಆದ್ರೂ ಸಹ ಇದಾಗಿಲ್ಲ. ಮುಂದೆ ಆಗಸ್ಟ್ 15ರಂದು 9, 5, 10, 12, 13, 14, 15, 16, 17, 18, 19, 20, 6 ದಿನ ನಂತರ ಇಲ್ಲಿ 1942 ಅದೇ ವರ್ಷ 1942 ಆಗಸ್ಟ್ 15ರ ಒಂದು ದಿನ ಆ ಇಡೀ ಹುಬ್ಬಳ್ಳಿಯ ಜನತೆಗೆ ಏನಿದೆ ಒಂದು ಅತ್ಯಂತ ಪ್ರಮುಖ ಮುಖ್ಯವಾಗಿರುವಂತಹ ಒಂದು ದಿನವಾಗಿತ್ತು. ಯಾಕ ಅಂದ್ರೆ ಅವತ್ತಿನ ದಿನ ಯಾಕೆ ಮುಖ್ಯವಾಗಿತ್ತು ನೋಡ್ರಿ. ನಗರದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆ ಸಿದ್ಧತೆ ನಡೆಯಿತು ಎಲ್ಲಿ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯಲ್ಲಿ ನೋಡ್ರಿ ಕೇಳಬಹುದು ಊರನ್ನ ಹೋಗಿರ್ಬಹುದು ಹೌದಿಲ್ಲ. ಆವಾಗ 1940 ಸ್ವಾತಂತ್ರ್ಯಕ್ಕಿಂತ ಮುಂಚೆ ನೋಡ್ರಿ ಹೇಗಿತ್ತು ಅನ್ನೋದನ್ನ. ಅದಕ್ಕೆ ಅವಾಗ ಇಲ್ಲಿ ನಗರದ ಉದ್ದಗಲಕ್ಕೂ ನಗರದ ತುಂಬಾ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಮೆರವಣಿಗೆಗೆ ಸಿದ್ಧತೆ ನಡೀತಾ ಇತ್ತು. ಯಾರ ಒಂದು ವಿರುದ್ಧ? ಬ್ರಿಟಿಷರ ವಿರುದ್ಧ. ಆವಾಗ ಆ ಒಂದು ಇಲ್ಲಿ ಮೆರವಣಿಗೆಯಲ್ಲಿ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳನ್ನು ಫಲಕಗಳಲ್ಲಿ ಎಲ್ಲರ ಕೈಯಲ್ಲಿತ್ತು. ಅಂದ್ರೆ ಬ್ರಿಟಿಷರ ಒಂದು ವಿರುದ್ಧ ಇಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರ ಕೈಯಲ್ಲೂ ಸಹ ಇಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವ ಒಂದು ಫಲಕಗಳು ಘೋಷಣಾ ಫಲಕಗಳಿಂದ ಎಲ್ಲರ ಒಂದು ಕೈಯಲ್ಲಿ ಇತ್ತು. ಸಾಮರಸ್ಯದ ಮಂತ್ರ ಯಾವುದು? ಸಾಮರ್ಯ ಎಲ್ಲಕ್ಕೂ ಒಂದೇ ರೀತಿಯಾಗಿರಬಹುದು. ಒಂದೇ ಮಾತ್ರ ಈ ಒಂದೇ ಮಾತ್ರ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅಂದರೆ ಅಂತ ಒಂದು ಘೋಷಣೆ ಎಲ್ಲರ ಒಂದು ಬಾಯಲ್ಲೂ ಹರಿದಾಡ್ತಿತ್ತು. ಮತ್ತೆ ಯಾವ್ಯಾವ ಒಂದು ಘೋಷಣೆಗಳು ಹರಿದಾಡ್ತಿತ್ತು ಇಲ್ಲಿ? ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೇ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು. ಆ ಹುಬ್ಬಳ್ಳಿಯ ನಗರ ಉದ್ದಗಲಕ್ಕೂ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಒಂದು ಮೆರವಣಿಗೆ ಸಿದ್ಧತೆ ನಡೀತಾ ಇತ್ತು. ಎಲ್ಲರ ಕೈಯಲ್ಲೂ ಸಹ ಇಲ್ಲಿ ಘೋಷಣಾ ಫಲಕಗಳಿತ್ತು. ಮುಂದೆ ಯಾವ ಬೊಂಬಿಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ. ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದಳು. ನೋಡ್ರಿ ಬಾಲಕ ನಾರಾಯಣ್ ಅಂದು ಮುಂಜಾನೆ ಅಂದು ಅಂದ್ರೆ ಅವಾಗ ಆಗಸ್ಟ್ 15 1942 ಆಗಸ್ಟ್ 15ರಲ್ಲಿ ಇಲ್ಲಿ ಹುಬ್ಬಳ್ಳಿ ಜನತೆ ಒಂದು ಪ್ರಮುಖವಾದ ದಿನವಾಗಿತ್ತು. ಅವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದು ಮುಂಜಾನೆ ನೀಡಿ ಸ್ನಾನ ಮಾಡಿ ಚಡ್ಡಿ ಮತ್ತೆ ಅಂಗಿ ಮತ್ತೆ ಗಾಂಧಿ ಟೋಪಿಯನ್ನು ಧರಿಸಿದ. ಯಾರು? ನಾರಾಯಣ. ಯಾಕ ಅವನು ಆ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಚಳವಳಿಯಲ್ಲಿ ಹೋಗ್ಬೇಕಾಗಿತ್ತು. ಅದಕ್ಕೆ ಬೇಗನೆ ಎದ್ದು ಸ್ನಾನ ಮಾಡಿ ಮತ್ತೆ ಕೈಯಲ್ಲಿ ನೀಡಿದಂತ ಒಂದು ಖಾದಿ ಚಡ್ಡಿಯನ್ನ ಮತ್ತೆ ಅಂಗಿಯನ್ನ ಮತ್ತೆ ಟೋಪಿಯನ್ನು ಗಾಂಧಿ ಟೋಪಿಯನ್ನು ಧರಿಸಿದ. ಮನೆಯ ಒಂದು ಬೀರುವಿನಲ್ಲಿದ್ದಂತ ಬೀರು ಅಂದ್ರೆ ಇಲ್ಲಿ ದೊಡ್ಡದಿರುತ್ತದೆ ಮನೆಯ ಒಂದು ಬೀರುವಿನಲ್ಲಿದ್ದಂತಹ ತ್ರಿವರ್ಣ ಧ್ವಜವನ್ನ ತ್ರಿವರ್ಣ ಧ್ವಜ ನೀಡಿ ಕೇಸರಿ ಬಿಳಿ ಹಸಿರು ಬಣ್ಣವನ್ನು ಚಕ್ರ ಅಶೋಕ ಚಕ್ರ ಇರುವಂತಹ ಒಂದು ಧ್ವಜವನ್ನ ಯಾವುದು ನಮ್ಮ ಭಾರತ ದೇಶದ ಒಂದು ಬಾವುಟ ಹೌದಿಲ್ಲ. ಆ ಒಂದು ತ್ರಿವರ್ಣ ಧ್ವಜವನ್ನ ಬೀರುನಲ್ಲಿ ತೆಗೆದು ಒಂದು ಬೊಂಬೆಗೆ ಅಂದ್ರೆ ಒಂದು ಕಟ್ಟಿಗೆಗೆ ಏನ್ ಮಾಡ್ತಾನಂತ ಕಟ್ತಾನ. ಆ ಧ್ವಜವನ್ನ ಕಟ್ಟಿ ಅಮ್ಮ ಎಂದು ಜೋರಾಗಿ ಹೋಗಿದೆ ಅಂದ್ರೆ ಮನೆಯಲ್ಲಿ ಯಾರು ಹೇಳಿಲ್ಲ, ತಾನೇ ಬೇಗನೆ ಎದ್ದು ತಾನೇ ಒಬ್ಬನೇ ತರಣಿ ಹಾಕಿದ್ದಾನೆ. ಆಮೇಲೆ ಎಲ್ಲರಡೆ ಅಂತಂದ್ರ ಅಮ್ಮ ಎಂದು ಜೋರಾಗಿ ಕೂಗಿ ಮಲಗಿದಂತಹ ನಿದ್ರೆಯಲ್ಲಿದ್ದಂತಹ ತಾಯಿಯನ್ನ ನೆನೆಸಿದ. ಅವಾಗ ನಿದ್ರೆಯಿಂದ ಎದ್ದಂತಹ ತಾಯಿ ಮಗನನ್ನು ನೋಡ್ತಾಳೆ ಎದ್ದು
अम्मा ब्रिटिशर विरुद्ध प्रतिभटना मेरवणिगे नडेयुत्तिदे अदन्न कूडिकोळ्ळलु नानु होगुत्तिद्देने एंद नारायण बालक नारायणन कण्णिनल्लि अपूर्व कांति इत्तु मगु नीनु इन्नू किरियव दोड्डवर मेरवणिगेयल्लि नीनु हेगे सेरलु साध्य एंदु उगुडदिंद ताई केळिदळु नोडि एनु हेळ्तारे अम्मा ब्रिटिशर विरुद्ध नडेदिरुवंत प्रतिभटना ओंदु मेरवणिगेयन्नु नानु ಮರವಣಿಗೆ ನಡೀತಾ ಇದೆ ಹೌದಿಲ್ಲ ಆ ಒಂದು ಮರವಣಿಗೆ ನಾನು ಕೂಡಿಕೊಳ್ಳಲು ಹೋಗ್ತಿದ್ದೀನಿ ಅಂತ ಹೇಳಿ ನಾರಾಯಣ ಹೇಳಿದ್ರು ಅಮ್ಮ ಇವತ್ತೇನ್ರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮರವಣಿಗೆ ಬ್ರಿಟಿಷರ ವಿರುದ್ಧವಾಗಿ ಮರವಣಿಗೆಯನ್ನ ಹೋಗ್ತಾ ಇದೆ ನಡೀತಾ ಇದೆ ತಾನೇ ಆ ಒಂದು ಮರವಣಿಗೆಯಲ್ಲಿ ನಾನು ಹೋಗಿ ಅದನ್ನ ಕೂಡಿಕೊಳ್ಳಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ನಾರಾಯಣ ಅವರ ತಾಯಿಗೆ ಹೇಳ್ತಾನೆ ನೋಡು ಅವನ ಒಂದು ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು ಅಂದ್ರೆ ನಾನು ಹೋಗಿ ಹೋಗ್ತೀನಿ ನಾನು ಹೋರಾಟವನ್ನ ಮಾಡೇ ಮಾಡ್ತೀನಿ ಅನ್ನೋ ಒಂದು ಅವನಲ್ಲಿ ಇಂತ ಒಂದು ಭಾವನೆ ನೋಡು ಹೊಳಪು ಯಾವ ರೀತಿಯಾಗಿ ಅವನಲ್ಲಿ ಕಾಂತಿ ಬೆಳಕು ಕಾಂತಾ ಇತ್ತು ಆ ಒಂದು ಬ್ರಿಟಿಷರ ಒಂದು ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ ಆವಾಗ ನಾರಾಯಣ ತಾಯಿ ಏನು ಹೇಳ್ತಾ ಅವನು ಮಗು ನೀನು ಕಿರಿಯವ ಇನ್ನದಲ್ಲಿ ಮಗು ನೀನು ಕಿರಿಯವ ಕಿರಿಯವ ನೀನು ಚಿಕ್ಕವ ನೀನು ಚಿಕ್ಕವ ಆ ದೊಡ್ಡವರ ಮರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡವರು ಇರ್ತಾರ ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ದೊಡ್ಡವರು ಯಾರೂ ಚಿಕ್ಕ ಹುಡುಗರು ಇರುವುದಿಲ್ಲ ಅದೆಲ್ಲರೂ ದೊಡ್ಡವರೇ ಇರ್ತಾರೆ ನೀನು ಕಿರಿಯಮ್ಮ ಅಲ್ಲಿ ದೊಡ್ಡವರ ಒಂದು ಮರವಣಿಗೆಯಲ್ಲಿ ನೀನು ಹೋಗಿ ಸೇರಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ನಾರಾಯಣ ತಾಯಿ ಬ್ರಿಟಿಷರು